नमस्कार वीक्षकरे, इवत्तु नम्म जोतेगिदारे चलनचित्रद निर्मापकरद बी एम कुमार अवरु। बन्नि अवर बग्गे तिळ्कोळ्ळोण। अवरु याव्याव सिनिमा माडिदारे, अवर जीवनदल्लि एष्टु एळु बीळुगळन्न नोडिदारे। नमस्कार सर। नमस्कार, हेगिदीरा सर? चेन्नागिद्दीरे। ई संदर्भदल्लि निम्म यूट्यूब आन्लैन् मीडिया वाहिनिय समस्त वीक्षकरिगे 75ने अमृत महोत्सवद स्वातंत्र्य दिनाचरणेय शुभाशयगळन्नु अर्पिसुत्ता इद्देने। धन्यवादगळु सर्। निमगू कूड 75ने वर्षद स्वातंत्र्य दिनाचरणेय शुभाशयगळु। थैंक्स सर। नम्म वीक्षकर जोतेगे हंचिकोळ्ळि, नीवु याव याव सिनिमा माडिदीरा, निम्म जीवनदल्लि एष्टु एळु बीळुगळन्नु नोडिदीरा? नमस्ते वीक्षकरे, तम्मेल्लरिगू 75ने वर्षद अमृत महोत्सवद स्वातंत्र्य दिनाचरणेय शुभाशयगळु। नानु मूलत ಚಿಕ್ಕಮಗಳೂರಿನವರು। ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರನ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ। ನಾನು ಇತ್ತೀಚೆಗೆ ನಡೆದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಿರ್ಮಾಪಕ ವಲಯದ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ ಅನ್ನುವ ವಿಚಾರವನ್ನು ತಿಳಿಸಲು ಇಚ್ಛೆಪಡುತ್ತೇನೆ। ನನ್ನ ತಂದೆ ಬಿ ಆರ್ ಮಂಜಶೆಟ್ಟಿ, ತಾಯಿ ದಿವಂಗತ ಲಕ್ಷ್ಮಮ್ಮ, ಇವರಿಬ್ಬರ ಒಂದು ಆಶೀರ್ವಾದದ ಬಲದಿಂದ ನಾನು ಚಿತ್ರೋದ್ಯಮಕ್ಕೆ ಪ್ರವೇಶ ಮಾಡಿದೆ। ಮೂಲತಃ ನಮ್ಮ ಚಿಕ್ಕಮಗಳೂರಿನವನೇ ಆದ ನಾನು ಮೊದಲಿಗೆ ಗುರು ಫಿಲ್ಮ್ಸ್ ಲಾಂಚನದಡಿಯಲ್ಲಿ ನಾಗರಮಹಿಮೆ ಚಿತ್ರವನ್ನು ನನ್ನ ತಂದೆಯ ಒಡಗೂಡಿ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇನೆ। ಅದಾದ ನಂತರ ಅನ್ನಪೂರ್ಣೇಶ್ವರಿ ಫಿಲ್ಮ್ಸ್ ಲಾಂಚನದಲ್ಲಿ ನನ್ನ ಸ್ವಂತ ಲಾಂಚನದಲ್ಲಿ ಎರಡು ದಂಡೆಯ ಮೇಲೆ ಅನ್ನೋ ಒಂದು ಚಿತ್ರವನ್ನು ಸಹ ನಿರ್ಮಾಣ ಮಾಡಿದ್ದೇನೆ। ಇದರೊಂದಿಗೆ ಕೆಲವು ಸಿನಿಮಾಗಳಿಗೆ ಸಹ ನಿರ್ಮಾಪಕರಾಗಿ ನಾನು ಕೆಲಸವನ್ನು ನಿರ್ವಹಿಸಿದ್ದೇನೆ। ಈ ಒಂದು ಚಾನೆಲ್ನಲ್ಲಿ ಈ ಒಂದು ಅವಕಾಶ ಕೊಟ್ಟಿರತಕ್ಕಂಥ ಒಂದು ಸಂದರ್ಭದಲ್ಲಿ ಸಮಸ್ತ ವೀಕ್ಷಕರಿಗೆ ಸಿನಿಮಾ ಯಾನವನ್ನು ಆರಂಭಿಸಿದ ನಾನು ಹಲವು ಅನುಭವಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛೆ ಪಡುತ್ತೇನೆ। ಈ ಸಿನಿಮಾ ಯಾನ ನಾನು ಮೊದಲೇ ತಿಳಿಸಿದಾಗೆ 1982-83 ಸಾಲಿನಲ್ಲಿ ನಿರ್ಮಾಣವಾದಂತಹ ನಾಗರಮಹಿಮೆ ಚಲನಚಿತ್ರ ಸಂದರ್ಭದಲ್ಲಿ ರೀಲಿನ ಒಂದು ವ್ಯವಸ್ಥೆ ಇತ್ತು। ಈಗಿರತಕ್ಕಂಥ ಆಧುನಿಕ ತಂತ್ರಜ್ಞಾನವಾಗಲಿ ಡಿಜಿಟಲ್ ವ್ಯವಸ್ಥೆ ಆಗಲಿ ಆ ಸಂದರ್ಭದಲ್ಲಿ ಇರಲಿಲ್ಲ। ಆ ಸಂದರ್ಭದಲ್ಲಿ ಸಿನಿಮಾ ನಿರ್ಮಾಪಕನಿಗೆ ಒಂದು ಅಡ್ವಾಂಟೇಜ್ ಏನಿತ್ತು ಅಂದರೆ, ಆವಾಗ ವಿತರಕ ವಲಯ ಡಿಸ್ಟ್ರಿಬ್ಯೂಟರ್ ಅವರೇ ಫೈನಾನ್ಷಿಯರ್ ಆಗಿ ಚಿತ್ರ ನಿರ್ಮಾಣಕ್ಕೆ ಸಹಕರಿಸ್ತಾ ಇದ್ದರು, ಅವರೇ ಮೊದಲೇ ಮಾರ್ಕೆಟ್ ಮಾಡ್ಕೊಳ್ತಾ ಇದ್ದರು। ನಾವು ಒಂದು ಚಿತ್ರ ಆರಂಭದ ಒಂದು ಜಾಹೀರಾತು ನೀಡಿದ ತಕ್ಷಣವೇ ಅದರಲ್ಲಿ ಯಾರು ಕಲಾವಿದರು, ಯಾರು ತಂತ್ರಜ್ಞರು, ಯಾರು ನಿರ್ದೇಶಕರು, ಯಾರು ಇದನ್ನೆಲ್ಲ ತಿಳಿದುಕೊಂಡು ಅವರೇ ಚಿತ್ರ ನಿರ್ಮಾಣಕ್ಕೆ ಮೊದಲಿಗೆ ಹಣದ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು। ಹೀಗಾಗಿ ಅಂಥ ಆ ಸಂದರ್ಭದಲ್ಲಿ ನಿರ್ಮಾಪಕ ವಲಯದಲ್ಲಿ ಒಂದು ಚಿತ್ರ ನಿರ್ಮಾಣ ಸುಲಭ ಸಾಧ್ಯವಾಗ್ತಾ ಇತ್ತು। ಆದರೆ ಈ ದಿನ ಈ ಒಂದು ಡಿಜಿಟಲ್ ಯುಗದಲ್ಲಿ ಭಾಳ ಕಷ್ಟವಾಗಿದೆ। ಕಾರಣ ಇಷ್ಟೇ, ಸಬ್ಸಿಡಿ ಸಿಗ್ತಾ ಇಲ್ಲ। ಹಲವಾರು ನಿರ್ಮಾಪಕರು ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ಇದರಲ್ಲಿ ಸಣ್ಣ ನಿರ್ಮಾಪಕ ಇರ್ಬೋದು, ಮಧ್ಯಮ ನಿರ್ಮಾಪಕ ಇರ್ಬೋದು, ಪ್ಯಾನ್ ಇಂಡಿಯಾ ನಿರ್ಮಾಪಕ ಇರ್ಬೋದು, ಯಾರೇ ಇದ್ದರೂ ಸಹ ಸರಿಯಾದ ರೀತಿಯ ಒಂದು ಸಬ್ಸಿಡಿ ಹಣವನ್ನು ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ। ನನ್ನೊಂದಿಗೆ ಹಲವು ನಿರ್ಮಾಪಕ ಮಿತ್ರರು ಸಹ ಕೋಟಿಗಟ್ಟಲೆ ಹಣವನ್ನು ಸುರಿದು ಚಿತ್ರ ನಿರ್ಮಾಣವನ್ನು ಮಾಡಿದ್ದಾರೆ। ಅವರು ಇವತ್ತಿಗೂ ಸಹ ಅವರ ಒಂದು ಚಿತ್ರ ನಿರ್ಮಾಣದ ಸಬ್ಸಿಡಿಯ ಹಣವನ್ನು ಪಡೆಯಲು ಅಶಕ್ತರಾಗಿದ್ದಾರೆ। ಕಾರಣ ಇಷ್ಟೇ, ಸರಿಯಾದ ಒಂದು ನಮ್ಮ ರಾಜಕೀಯ ವ್ಯವಸ್ಥೆ ಇಲ್ಲ। ಆ ರಾಜಕೀಯ ವ್ಯವಸ್ಥೆ ಅಂದರೆ ಇಲ್ಲಿ ಈ ಒಂದು ಹಣ ಸಬ್ಸಿಡಿಯ ಒಂದು ವ್ಯವಸ್ಥೆ ವಾರ್ತಾ ಇಲಾಖೆಯ ಮೂಲಕ ಆದರೂ ಸಹ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಹಣಕ್ಕಾಗಿ ಪೀಡಿಸೋದು ಇದು ಸರ್ವೇ ಸಾಮಾನ್ಯವಾಗಿದ್ದು, ಇವತ್ತು ಚಿತ್ರ ನಿರ್ಮಾಣ ಮಾಡುವುದು ಒಂದು ದುಸ್ಸಾಹಸದ ಕೆಲಸವಾಗಿದೆ। ಬಡ ನಿರ್ಮಾಪಕ ಬೀದಿಗೆ ಬರಬೇಕಾಗಿದೆ, ಇದು ಅಂದಿನ ದಿನಗಳಲ್ಲಿ ಇರಲಿಲ್ಲ। ಹಾಗಾಗಿ ಆ ದಿನ ಸುಸೂತ್ರಮಯವಾಗಿತ್ತು। ಆ ದಿನಗಳಲ್ಲಿ ಟಿ ವಿಯ ಒಂದು ಕ್ರೇಜ್ ಏನಿತ್ತು ಅದು ಕಡಿಮೆ ಇತ್ತು। ಈ ದಿನಗಳಲ್ಲಿ ಏನಾಗಿದೆ, ಟಿ ವಿಗಳಲ್ಲಿ ಸೀರಿಯಲ್ಗಳ ಒಂದು ಸಂತೆನೆ ಪ್ರಾರಂಭವಾಗಿದೆ, ಇದು ನಮಗೆ ಹಿನ್ನಡೆ ಆಗಿರತಕ್ಕಂಥ ಒಂದು ವಿಚಾರ। ಚಿತ್ರ ಜೀವನದಲ್ಲಿ ನಾವು ಅನೇಕ ಏಳು ಬೀಳುಗಳನ್ನು ಅನುಭವಿಸಿದ್ದೇವೆ। ಕೆಲವು ಸರಿ ಕಲಾವಿದರ ಹೊಂದಾಣಿಕೆ ಇರ್ಬೋದು, ತಂತ್ರಜ್ಞರ ಹೊಂದಾಣಿಕೆ ಇರ್ಬೋದು, ಇದೆಲ್ಲ ಅಂಥ ಒಂದು ಸಂದರ್ಭದಲ್ಲಿ ಭಾಳ ಒಂದು ಕಷ್ಟಪಡಬೇಕಾಗಿತ್ತು। ಮತ್ತು ಕಲಾವಿದರ
ಡೇಟ್ ಹೊಂದಾಣಿಕೆ ಮಾಡ್ಕೊಳ್ಳದೆ ಆವಾಗ ಕಷ್ಟ ಆಯಿತು. ಆದರೆ ಈಗಲೂ ಸಹ ಕೋಟಿಗಟ್ಟಲೆ ಹಣವನ್ನು ಸುರಿದು ಚಿತ್ರ ನಿರ್ಮಾಣ ಮಾಡಿ ನಾನು ಏನಪ್ಪ ನಾನು ಹಾಕಿದ ಬಂಡವಾಳ ವಾಪಸ್ ತಗೊಳ್ತೀನ ಅನ್ನೋ ಒಂದು ಸಂದೇಹ ಪ್ರಾರಂಭಿಕವಾಗಿ ನಮ್ಮ ಮಾನಸಿಕವಾಗಿ ಮೂಡಿ ಬರ್ತಾ ಇದೆ. ಏನೋ ಆಕಸ್ಮಿಕವಾಗಿ ಸಿನಿಮಾ ಸಬ್ಜೆಕ್ಟ್ ಚೆನ್ನಾಗಿದ್ದು ಸಮಸ್ತ ಎಲ್ಲ ಅಬಾಲ ವೃದ್ಧರಾದಿಯಾಗಿ ನೋಡತಕ್ಕಂಥ ಪ್ರೇಕ್ಷಕರು ಬಂದು ಬೇಷ್ಗಿರಿ ಹೇಳಿದ್ರೆ ಆವಾಗ ನಾವು ಹೂಡಿದ ಬಂಡವಾಳ ವಾಪಸ್ ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇದೆ. ಆದ್ರೂ ಸಹ ಈ ಒಂದು ಆಧುನಿಕ ಯುಗದಲ್ಲಿ ನಮಗೆ 2 ವರ್ಷ ಕೋವಿಡ್ನಿಂದ ಬಹಳ ಅನಾನುಕೂಲವಾಯಿತು. ನಿರ್ಮಾಪಕರಲ್ಲೂ ಸಹ ಬಡ ನಿರ್ಮಾಪಕರಿರ್ಬೋದು, ಶ್ರೀಮಂತ ನಿರ್ಮಾಪಕರಿರ್ಬೋದು, ತಂತ್ರಜ್ಞರಿರ್ಬೋದು, ಎಲ್ಲ ಇಡೀ ಚಿತ್ರೋದ್ಯಮವನ್ನೇ ಸ್ಥಗಿತವಾಗಿದ್ದು ಆ ಸಂದರ್ಭದಲ್ಲಿ ಭಾಳ ಒಂದು ಎಷ್ಟೋ ಜನ ನಿರ್ಮಾಪಕರು ಸಹ ಆ ಸಂದರ್ಭದಲ್ಲಿ ಕೋವಿಡ್ನಲ್ಲಿ ಮರಣ ಹೊಂದಿದ್ರು. ಅವ್ರಿಗೂ ಸಹ ನಾನು ಶತಾಂಜಲಿ ಹೇಳ್ತೀನಿ. ವಿಷಾದನೀಯವೂ ಆಗ್ತದೆ. ಈ ರೀತಿಯೆಲ್ಲ ದುಸ್ಸಾಹಸಗಳು ಹಿಂದೆ ನಡೆದೋಯಿತು. ಈಗ ಮತ್ತೆ ಚಿತ್ರಯಾನ ಆರಂಭವಾಗಿದೆ. ಈ ಹೊಸ ಹೊಸ ಚಿತ್ರಗಳು ಅನೌನ್ಸ್ ಆಗ್ತಾ ಇದೆ. ಇನ್ನು ಮುಂದೆ ಪ್ರೇಕ್ಷಕ ಮಹಾಶಯ ಯಾವ ರೀತಿ ನಮ್ಮನ್ನು ಸ್ವೀಕರಿಸ್ತಾರೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾದ ಅಂಶ. ಇತ್ತೀಚೆಗೆ ನಮ್ಮ ವಾಣಿಜ್ಯ ಮಂಡಳಿಯ ಸಭೆಗಳಲ್ಲಿ 2 ರೀತಿಯ ಒಂದು ಚರ್ಚೆಗಳು ಸಹ ಆಗಿದೆ. ನಿರ್ಮಾಪಕ ಸಂಘದಲ್ಲೂ ಸಹ ಚರ್ಚೆ ಆಗಿದೆ. ವಿಚಾರ ಏನಂದರೆ ಈ ಸಬ್ಸಿಡಿ ಹಣ ಕೊಡಿಸೋ ವಿಚಾರದಲ್ಲಿ ಯಾರೋ ಒಬ್ಬ ಮಧ್ಯವರ್ತಿ ಪ್ರವೇಶ ಮಾಡಿ ನಾನು ನಿಮ್ಮ ಎಲ್ಲರಿಗೂ ಸಬ್ಸಿಡಿ ಕೊಡಿಸ್ತೀನಿ ಅಂತೇಳಿ ತಲಾ 2-2 ಲಕ್ಷ ರೂಪಾಯಿನ ನಿಗದಿಪಡಿಸ್ಕೊಂಡು ಕೊನೆಗೆ ಅವರು ಈ ಒಂದು ಗೊಂದಲಕ್ಕೆ ಸಿಗಾಕ್ಸಿ ಇವತ್ತಿಗೂ ಸಹ ನಿರ್ಮಾಪಕ ಹಾಕಿದ್ದ ಹಣನೂ ಇಲ್ಲ, ಸಬ್ಸಿಡಿನೂ ಇಲ್ಲ, ಪರದಾಡ್ತಾ ಇದ್ದಾನೆ. ಇಂಥ ಒಂದು ವಿಚಾರಗಳು ಕೋರ್ಟಿನ ಕಟಕಟೆಯಲ್ಲಿ ಇದೆ. ಆದರೂ ಸಹ ಇದನ್ನು ಪರಿಹರಿಸ್ಕೊಳ್ಳಲಾರದೆ ಇವತ್ತಿಗೂ ಸಹ ಗೊಂದಲಮಯ ವಾತಾವರಣ ಈ 2 ಒಂದು ಕ್ಷೇತ್ರದಲ್ಲಿ ನಿರ್ಮಾಣವಾಗಿದೆ. ನಮ್ಮ ನಿರ್ಮಾಪಕರ ಸಂಘದಲ್ಲಿರ್ಬೋದು, ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿರ್ಬೋದು. ಇದರಿಂದಾಗಿ ಈ ನಮ್ಮ ಪ್ರೇಕ್ಷಕ ಪ್ರಭುಗಳು ಯಾವ ರೀತಿ ನಮ್ಮನ್ನು ಆಶೀರ್ವದಿಸ್ತಾರೆ, ಸರ್ಕಾರದಿಂದ ನಮಗೆ ಯಾವ ರೀತಿ ನಮಗೆ ರಕ್ಷಣೆ ಸಿಗುತ್ತೆ, ಇವತ್ತು ಈ ಒಂದು ವಿಚಾರಗಳನ್ನ ನಾವು ಅವಲೋಕನ ಮಾಡೋದಕ್ಕೆ ತುಂಬ ಜಿಜ್ಞಾಸೆ ಆಗ್ತಾ ಇದೆ. ಹೀಗಾಗಿ ಒಬ್ಬ ನಿರ್ದೇಶಕ ಚಲನಚಿತ್ರ ನಿರ್ದೇಶನ ಮಾಡುವಾಗ ಆತನಿಗೆ ಯಾವ ರೀತಿ ಹಿನ್ನೆಲೆ ಇರಬೇಕು, ಈ ಚಲನಚಿತ್ರ ರಂಗದ ಏಳುಬೀಳುಗಳು ಕೈ ಅನುಭವಗಳು ಅವರು ಮೊದಲು ತಿಳಿದುಕೊಳ್ಬೇಕು. ತಿಳಿದುಕೊಳ್ಬೇಕು ಅಂದರೆ ಹಿಂದೆ ಇದ್ದಂಥ ಹಿರಿಯ ನಿರ್ದೇಶಕರುಗಳತ್ರ, ಸರ್ ತಾವು ಯಾವ ರೀತಿ ಚಿತ್ರ ನಿರ್ಮಾಣಕ್ಕೆ ಬಂದರೆ, ಚಿತ್ರ ನಿರ್ದೇಶನಕ್ಕೆ ಬಂದರೆ ನಿಮಗಾದ ಅನುಭವಗಳೇನು ಅದೆಲ್ಲ ತಿಳ್ಕೊಳ್ಬೇಕು, ಪ್ರೀ ಪ್ಲ್ಯಾನ್ ಮಾಡಬೇಕು. ಮತ್ತು ಚಿತ್ರ ನಿರ್ಮಾಪಕರು ಹೌದು ಸರ್, ತಾವು ಚಿತ್ರ ನಿರ್ಮಾಪಕ ಅಕ್ಷರಶಃ ವ್ಯಾಪಾರಿಯೂ ಆಗಿರ್ತಾನೆ. ತಾನು ಹೂಡಿದ ಬಂಡವಾಳ ಮೊದಲು ತಗೊಳ್ಬೇಕು. ಆ ಮೊದಲು ತಗೊಳ್ಳೋದಕ್ಕೆ ಯಾವ್ಯಾವ ಸೋರ್ಸು ಇದೆ, ಯಾವ್ಯಾವ ರೀತಿಯ ಒಂದು ಚಾನಲ್ ಇದೆ ಅನ್ನೋದನ್ನು ಮೊದಲು ಆತ ಅಭ್ಯಾಸ ಮಾಡಿಕೊಳ್ಬೇಕು. ಅಭ್ಯಾಸ ಸ್ಟಡಿ ಮಾಡಿಕೊಂಡು ಆ ತಾನು ಹೂಡಿದ ಬಂಡವಾಳನ ವಾಪಸ್ ತಗೊಳ್ಳೋದು ಒಂದು. 2ನೇದು ಚಿತ್ರರಸಿಕರಿಗೆ ಒಳ್ಳೆಯ ಒಂದು ಸಂದೇಶ ಇರತಕ್ಕಂಥ ಚಿತ್ರಗಳು, ಇಂದಿನ ಆಧುನಿಕ ಯುಗದಲ್ಲಿ ಯಾವ ರೀತಿಯ ಒಂದು ಸಂದೇಶ ಇರತಕ್ಕಂಥ ಚಿತ್ರಗಳು ಕೊಡಬೇಕು, ಮನೋರಂಜನೆಯೂ ಸಹ ಕೊಡಬೇಕು, ಉತ್ತಮ ಹಾಡುಗಳು ಕೊಡಬೇಕು, ಉತ್ತಮ ಸಾಹಿತ್ಯ ಕೊಡಬೇಕು. ಇದೆಲ್ಲ ಆತನ ಗಮನದಲ್ಲಿ ಇದ್ದರೆ ಖಂಡಿತ ಇಂದಿಗೂ ಸಹ ಆ ಚಿತ್ರ ಜೀವನದಲ್ಲಿ ವಿಜಯಶಾಲಿ ಆಗ್ತಾನೆ ಅನ್ನೋದರಲ್ಲಿ 2 ಮಾತಿಲ್ಲ. ಆದರೆ ಒಂದು ವಿಚಾರ ಏನಂದರೆ ನಮ್ಮ ಚಿತ್ರರಂಗದ 7 ಬೀಳುಗಳಲ್ಲೂ ಸಹ ನಾವು ಇವತ್ತಿನ ಕಾಲದಲ್ಲಿ ಎಡವಿದ್ದೀವಿ ಅಂತ ಹೇಳ್ಬೋದು. ಹಿಂದೆ ಉತ್ತಮ ಸಾಹಿತಿಗಳು ಇದ್ದರು, ಉತ್ತಮ ಸಾಹಿತ್ಯವನ್ನು ಬರಿತಾ ಇದ್ದರು, ಉತ್ತಮ ಹಿನ್ನೆಲೆ ಗಾಯಕರಿದ್ದರು, ಹಾಡಿದ್ದು ಪ್ರತಿಯೊಂದು ಉತ್ತಮವಾದ ಗೀತ ರಚನೆಗಳು ಇರ್ತಾ ಇತ್ತು, ಉತ್ತಮವಾದ ಸಂಭಾಷಣೆಗಳು ಇರ್ತಾ ಇತ್ತು, ಕೆಲವು ಸನ್ನಿವೇಶಗಳು ನೈಜತೆಯಿಂದ ಕೂಡಿ ಬರ್ತಾ ಇತ್ತು. ಆವತ್ತಿನ ಪರಿಶ್ರಮ ಆ ಥರ ಇತ್ತು. ಆವತ್ತಿನ ಒಂದು ಚಿತ್ರ ನಿರ್ಮಾಣದ ಸಂದರ್ಭದಲ್ಲಿ ಒಬ್ಬ ಪ್ರೇಕ್ಷಕ ಪ್ರಭು ಒಳಗೆ ಬಂದು ಚಿತ್ರಮಂದಿರದಲ್ಲಿ ಕೂತ್ರೆ
ಯಾವುದೇ ರೀತಿಯ ಆಕಳಿಕೆ ತೂಕಡಿಕೆ ಇಲ್ಲದೆ ಆ ಚಿತ್ರನ ಸಂಪೂರ್ಣ ಎಂಜಾಯ್ ಮಾಡ್ಕೊಂಡು ಹೊರಗೆ ಹೋಗಬೇಕು ಆ ರೀತಿ ಚಿತ್ರನ ನಿರ್ಮಿಸುತ್ತಾ ಇದ್ದರು ಅದಕ್ಕೆ ಒತ್ತಾಸೆಯಾಗಿ ನಿರ್ದೇಶಕರು ಶ್ರಮವಹಿಸುತ್ತಾ ಇದ್ದರು ಇದೆಲ್ಲ ಇವತ್ತಿನ ಒಂದು ಚಿತ್ರ ನಿರ್ದೇಶಕರಲ್ಲಿ ಇಲ್ಲದೆ ಇರೋದು ಶೋಚನೀಯವಾದ ವಿಷಯವಾಗಿದೆ ಚಿತ್ರ ನಿರ್ಮಾಪಕ ನಾನೇನೋ ಒಂದು ಚಿತ್ರ ಮಾಡ್ತಾ ಇದ್ದೀನಿ ಅದಕ್ಕೆ ನಿರ್ದೇಶಕರು ಹೇಳ್ತಾ ಇದ್ದಾರೆ ಮತ್ತೆ ಇನ್ನೇನೋ ಕ್ರೇಜ್ ಇದೆ ಅಂತ ಹೇಳಿ ಆತ ಆಗ್ತಾನೆ ಆದರೆ ಈ ಒಂದು ಎಲ್ಲ ರೀತಿಯ ಒಂದು ಏನು ರಿಟರ್ನ್ಸ್ ಅಂತ ಹೇಳ್ತೀವಿ ಆ ರಿಟರ್ನ್ಸ್ ತಗೊಳ್ಳೋದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಬೇಕು ನಾವು ಹಿಂದೆ ಯಾವುದೋ ಒಂದು ಚಿತ್ರಗೀತೆ ಹಳೆದಿರ್ಬೋದು ಆ ಒಂದು ಚಿತ್ರಗೀತೆಯಲ್ಲಿ ಅರ್ಥಗರ್ಭಿತವಾದ ಸಾಹಿತ್ಯ ಇರ್ತಾ ಇತ್ತು ಅರ್ಥಗರ್ಭಿತವಾದ ಒಂದು ಸಂದೇಶ ಇರ್ತಾ ಇತ್ತು ಸನ್ನಿವೇಶಕ್ಕೆ ತಕ್ಕನಾದ ಗೀತೆಗಳನ್ನ ಅಳವಡಿಸ್ತಾ ಇದ್ರು ಇವತ್ತಿಗೂ ನಾವು ಆ ಗೀತೆಗಳನ್ನ ಮೆಲುಕಾಕ್ತೀವಿ ಆದರೆ ನೋಡಿ ಹಳೆಯ ಚಿತ್ರಗಳಲ್ಲಿ ಇರತಕ್ಕಂಥ ಗೀತೆಗಳನ್ನ ನಾವು ಮೆಲುಕಾಕ್ತೀವಿ ವಿನಃ ಈ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ಚಿತ್ರಗಳು ಯಾವುದೇ ಇರ್ಬೋದು ಮೆಲುಕಾಕತಕ್ಕಂಥ ಒಂದು ಹಾಡು ಆಗಲಿ ಒಂದು ಸನ್ನಿವೇಶವಾಗಲಿ ಒಂದು ಸಂದೇಶವಾಗಲಿ ಇಲ್ಲದೇ ಇರೋದು ಈ ಒಂದು ನಾಗಾಲೋಟದಲ್ಲಿ ಭಾಳ ಶೋಚನೀಯ ಅನ್ನೋ ವಿಷಯನ ನಾನು ವಿಷಾದನೀಯವಾಗಿ ವ್ಯಕ್ತಪಡಿಸ್ತಾ ಇದ್ದೀನಿ ನಾವು ಅಂದಿನ ದಿನಗಳಲ್ಲಿ ಚಿತ್ರೀಕರಣ ಮಾಡುವಾಗ ಸಾರ್ವಜನಿಕರ ಸಹಕಾರವೂ ಅದೇ ಮಟ್ಟದಲ್ಲಿ ಸಿಗ್ತಾ ಇತ್ತು ಉದಾಹರಣೆಗೆ ನಮ್ಮ ಚಿಕ್ಕಮಗಳೂರಿನ ಸುತ್ತಮುತ್ತ ಎಲ್ಲ ಕಾಫಿ ವಲಯ ಕಾಫಿ ತೋಟ ಆ ಕಾಫಿ ತೋಟದ ಪ್ರದೇಶಗಳಲ್ಲಿ ಒಂದು ಕಾಫಿ ಬೆಳೆಗಾರರು ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ವಾಸ ಮಾಡ್ತಾಯಿದ್ರು ನಾವು ಚಿತ್ರೀಕರಣಕ್ಕೆ ಹೋದಾಗ ಸಂಪೂರ್ಣ ಸಹಕಾರ ಕೊಡ್ತಾಯಿದ್ರು ಇವತ್ತು ನಾವು ಒಂದು ಸ್ಟುಡಿಯೋ ಸೆಟ್ಟಿಂಗ್ ಆಗಬೇಕು ಅಂದರೆ ಕಂಠೀರವದಲ್ಲೇ ಆಗಲಿ ಈ ಬೇರೆ ಯಾವುದೇ ಸ್ಟುಡಿಯೋಗಳಲ್ಲೇ ಆಗಲಿ ನಾವು ಲಕ್ಷಗಟ್ಟಲೆ ದುಡ್ಡನ್ನ ಕಟ್ಟಬೇಕಾಗಿತ್ತು ಅಲ್ಲಿ ಆ ಥರ ಇಲ್ಲ ಓ ಸಿನಿಮಾದವರು ಬಂದಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಬೆಳೀಲಿ ಅಂತ ಭಾಳ ಸಹಕಾರ ಕೊಡ್ತಾಯಿದ್ರು ಅವರಿಗೆ ಏನೋ ನಮ್ಮ ಒಂದು ಪ್ರದೇಶದಲ್ಲಿ ಒಂದು ಚಿತ್ರೀಕರಣ ಆಗ್ತಾಯಿದೆಯಲ್ಲ ಅನ್ನೋದೇ ಅವ್ರಿಗೊಂದು ಸಂತೋಷ ಇರ್ತಾಯಿತ್ತು ಭಾಳ ಉತ್ತಮ ಮಟ್ಟದಲ್ಲಿ ಸಹಕಾರ ಕೊಡ್ತಾಯಿದ್ರು ಕಲಾವಿದರಿಗೂ ಗೌರವ ಕೊಡ್ತಾಯಿದ್ರು ನಿರ್ಮಾಪಕರಿಗೂ ಗೌರವ ಕೊಡ್ತಾಯಿದ್ರು ನಿರ್ದೇಶಕರಿಗೂ ಗೌರವ ಕೊಡ್ತಾಯಿದ್ರು ಆದರೆ ಆ ಒಂದು ಸಹಕಾರ ಇಂದಿನ ದಿನಗಳಲ್ಲಿ ನಾವು ಕಾಣೋಕ್ಕಾಗ್ತಾಯಿಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾವು ಹಣ ತೆತ್ತಬೇಕಾಗಿದೆ ಮತ್ತು ಅಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಚಿತ್ರೋದ್ಯಮವನ್ನು ಜನ ಪ್ರೀತಿಸ್ತಾ ಇದ್ದರು ಚಿತ್ರೀಕರಣದ ಸಂದರ್ಭದಲ್ಲಿ ತುಂಬ ಮಟ್ಟದ ಒಂದು ಸಹಕಾರನ ಭಾಳ ಕೊಡ್ತಾಯಿದ್ರು ಯಾಕೆಂದರೆ ನಾನು ಚಿಕ್ಕಮಗಳೂರಿನವನೇ ಆಗಿದ್ದರಿಂದ ಅಂದಿನ ದಿನಗಳಲ್ಲಿ ಬಂಗಾರದ ಮನುಷ್ಯ ಚಿತ್ರೀಕರಣ ಸಂಪೂರ್ಣ ನಮ್ಮ ಚಿಕ್ಕಮಗಳೂರು ವಲಯದಲ್ಲೇ ನಡೆದಿದೆ ಅದು ನಮ್ಮ ಆಲ್ದೂರು ಇರ್ಬೋದು ಕಳಸ ಇರ್ಬೋದು ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಆಗ ಎಲ್ಲಿ ಭಾಳ ಲೋ ಬಜೆಟ್ನಲ್ಲಿ ಸಿನಿಮಾಗಳು ಆಗ್ತಾಯಿದ್ರು ಸಹ ಜನಗಳು ಉತ್ತಮ ಒಂದು ಸಹಕಾರ ಕೊಡ್ತಾಯಿದ್ರು ಪ್ರತಿಕ್ರಿಯೆ ಕೊಡ್ತಾಯಿದ್ರು ನಮ್ಮ ಕನ್ನಡ ಸಿನಿಮಾ ಮುಂದೆ ಬರಲಿ ಅನ್ನೋ ಒಂದು ಸಹಕಾರ ಕೊಡ್ತಾಯಿದ್ರು ಆದರೆ ಈಗ ಎಲ್ಲ ಒಂದು ವಾಣಿಜ್ಯಮಯವಾಗಿದೆ ಕಮರ್ಷಿಯಲ್ ಆಗಿದೆ ಇದು ಈ ಸಂದರ್ಭದಲ್ಲಿ ನನಗೆ ಹೇಳ್ಕೊಳ್ಳೋದಕ್ಕೆ ವಿಷಾದನೆ ಅನ್ನಿಸ್ತಾ ಇದೆ ವೀಕ್ಷಕರೇ 1989 ಸಾಲಿನಲ್ಲಿ ಒಂದು ಎರಡು ದಂಡೆಯ ಮೇಲೆ ಅನ್ನೋ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡಿದೆ ಅಂಥ ಒಂದು ಸಂದರ್ಭದಲ್ಲಿ ಅದು ನಮ್ಮ ಚಿಕ್ಕಮಗಳೂರಿನಲ್ಲಿಯೂ ಸಹ ಶೂಟಿಂಗ್ ನಡೀತು ಆ ಸಂದರ್ಭದಲ್ಲಿ ಕೆಲವರು ಸಹಕಾರ ಕೊಟ್ಟರು ಎಸ್ಟೇಟ್ನಲ್ಲಿ ಆದರೆ ಆ ಚಿತ್ರದ ಪೂರ್ವ ಸಿದ್ಧತೆ ಉದಾಹರಣೆಗೆ ಭೂದಾಳ್ ಕೃಷ್ಣಮೂರ್ತಿ ಅಂತೇಳಿ ಅವರು ನಿರ್ದೇಶಕರು ಇವತ್ತು ನಮ್ಮೊಂದಿಗೆ ಇಲ್ಲ ಅವರು ಕೆಲವು ಬಂಡವಾಳ ಇಲ್ಲದೇ ಇರತಕ್ಕಂಥ ಸಿನಿಮಾ ಜಗತ್ತಿನ ಅರಿವೇ ಇಲ್ಲದಿರತಕ್ಕಂಥ ಕೆಲವು ನಿರ್ಮಾಪಕರನ್ನ ಹಾಕೊಂಡ್ರು ನಿರ್ಮಾಪಕರು ಅಂದರೆ ಒಂದು ಸಣ್ಣ ಪುಟ್ಟ ಉದ್ಯೋಗಗಳನ್ನ ಮಾಡಿಕೊಂಡು ಅವತ್ತಿನ ಜೀವನ ಸಾಗಿಸ್ತಾ ಇದ್ದಂಥವ್ರನ್ನ ಅವರು ನಿರ್ಮಾಪಕರನ್ನಾಗಿ ತಗೊಂಡ್ರು ಅದು ಎಷ್ಟು ಕೈ ಅನುಭವ ಆಯಿತು ಅಂದರೆ ಆವಾಗ ರೀಲಿನ ಯುಗ 2 ರೀಲು 3 ರೀಲು 4 ರೀಲು ಈ ರೀತಿ ಅನುಭವಿಸುವಾಗ ಮಾಡುವಾಗ ಆ ಸಿನಿಮಾ ನಿರ್ಮಾಣ ಮಾಡುವಾಗ ಬಹಳ ರೀತಿಯ ಒಂದು ತೊಂದರೆ ಆಯಿತು ಮೊದಲಿಗೆ ಬಂದವರು ಸಿ ಆರ್ ಹುಲಿಯಪ್ಪ ಅಂತ ಅವ್ರ ಜೊತೆ ಇನ್ನಿಬ್ಬರು ಸಹ ನಿರ್ಮಾಪಕರು ಬಂದರು ಅವರು ಸಮ್ ಪಾರ್ಟ್ ಏನೋ ಒಂದು ಹಣನ ಕೊಟ್ಟವರು ಆ ನಿರ್ದೇಶಕರು ಏ ಇದು ಮಾಡ್ಬೋದ್ರಿ ಅದು ಮಾಡ್ಬೋದು
ಮಾರ್ಕೆಟ್ ಆಗುತ್ತೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆಗುತ್ತೆ ನೀವು ಬಂಡವಾಳ ಹೂಡಿ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಹೇಳಿಬಿಟ್ಟು ಅವರಿಗೆ ಒಂದು ರೀತಿಯ ಒಂದು ಉತ್ಸಾಹನ ತುಂಬಿದ್ರು ಆದರೆ ಈ ಒಂದು ಚಲನಚಿತ್ರದ ಪರಿವೇನೇ ಇಲ್ಲದಂತ ಅಂದಿನ ಕಾಲದ ಆ ನಿರ್ಮಾಪಕರುಗಳು ಬಹಳ ಸೋಲನ್ನ ಅನುಭವಿಸಿದ್ರು ಸೋಲನ್ನ ಅನುಭವಿಸಿದಕ್ಕಿಂತ ಬದಲು ಅವರ ಒಂದು ಮನೆನೇ ಇತ್ತು ಒಂದು ಬಂಗಲೆ ಇತ್ತು ಅದನ್ನೇ ಮಾರಾಟ ಮಾಡಿ ಚಿತ್ರ ನಿರ್ಮಾಣಕ್ಕೆ ದುಡ್ಡನ್ನ ಕೊಡ್ಕೊಂಡಿದ್ರು ಆ ಒಂದು ಚಿತ್ರನ ನಾವು ಕೈಗೆತ್ತಿಕೊಂಡ್ವಿ ನಮ್ಮ ನಿರ್ಮಾಣ ಅಂದ್ರೆ ನಮ್ಮ ತಂದೆಯವರು ನಾವು ತಗೊಂಡ್ವಿ ಆ ಸಂದರ್ಭದಲ್ಲಿ ಹಿಂದಿದ್ದಂತ ಆ ನಿರ್ಮಾಪಕರು ಮನೆನೇ ನಮಗೇನೆ ಮಾರಾಟ ಮಾಡೋದಕ್ಕೆ ಹೊರಟಿದ್ರು ಅಂತ ಒಂದು ಸಂದರ್ಭದಲ್ಲಿ ನಮ್ಮ ತಾಯಿಯವರ ಒಂದು ಹೇಳಿಕೆಯಿಂದ ಒಂದು ಮಾನವೀಯತೆನ ಮೆರೆದ್ವಿ ಅಂದ್ರೆ ಬೇಡ ಅವರು ಯಾವುದೋ ಕಷ್ಟಪಟ್ಟು ಒಂದು ಆಸ್ತಿ ಸಂಪಾದಿಸಿರ್ತಾರೆ ಆ ಇದನ್ನ ಅವರು ಮಾರಿ ಸಿನಿಮಾ ಇದಕ್ಕೆ ಕೊಟ್ರು ಅನ್ನೋದು ಅಪಖ್ಯಾತಿ ನಮಗೆ ಬರಬಾರ್ದು ಅವ್ರ ಮನೆ ತಗೊಂಡು ನಾವು ಅವರಿಂದ ಒಂದು ರೀತಿ ನೋವನ್ನು ಅನುಭವಿಸಬಾರ್ದು ಅವ್ರಿಗೂ ಒಂಥರ ನೋವು ಕೊಡಬಾರ್ದು ಮಾನವೀಯತೆಯ ಒಂದು ದೃಷ್ಟಿಯಲ್ಲಿ ಆ ಒಂದು ವ್ಯವಹಾರವನ್ನು ಬಿಟ್ಟು ಅವ್ರ ಮನೆಯನ್ನು ಅವರಿಗೆ ಉಳಿಸ್ಕೊಟ್ಟು ನಂತರ ನಾವು ಬಂಡವಾಳವನ್ನು ಹೂಡಿ ಸಿನಿಮಾನ ಆರಂಭಿಸಿದ್ವಿ ಅರ್ಧಕ್ಕೆ ನಿಂತಿದ್ದಂಥ ಸಿನಿಮಾನ ಪುನಃ ಆರಂಭಿಸಿಕೊಂಡು ಕ್ಲೈಮ್ಯಾಕ್ಸ್ವರೆಗೂ ಬಂದು ಎಲ್ಲ ಮುಗಿಸ್ಕೊಟ್ವಿ ಆದರೆ ಡಿಸ್ಟ್ರಿಬ್ಯೂಷನ್ ಸಮಯದಲ್ಲೂ ಭಾಳ ತೊಂದರೆ ಆಯಿತು ಸರಿಯಾದ ರೀತಿಯ ಒತ್ತು ಮಾರುಕಟ್ಟೆ ಆಗಲಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಇನ್ನೊಬ್ಬರು ಪೀಣ್ಯ ರಾಜಣ್ಣ ಅಂತ ಅವರು ಪ್ರೇಮಜಾಲ ಚಿತ್ರದ ನಿರ್ಮಾಪಕರು ಅವರು ಸಹಕಾರ ಕೊಟ್ಟರು ಆದ್ರೂ ಆ ಚಿತ್ರದ ಒಂದು ವಿತರಣೆ ಮಾಡೋದಕ್ಕೆ ತುಂಬ ಕಷ್ಟ ಸಾಧ್ಯವಾಯಿತು ಅವತ್ತೇನಾಯಿತು ಅಂದರೆ ಯಾರು ಒಂದು ಪ್ರತಿಗಳನ್ನ ತೊಗೊಳೋದಕ್ಕೆ ಬರ್ತಾ ಇರಲಿಲ್ಲ ಕೆಲವರು ಬಂದವರು ಅವ್ರ ಮನಸ ಇಚ್ಛೆ ಹೇಳ್ತಾ ಇದ್ರು ಬಿ ಕೆ ಟಿ ಮಾಡೋಣ ಮೊದಲು ಟ್ರಯಲ್ ನೋಡೋಣ ಅಂತ ಇದಕ್ಕೆ ಪ್ರೀಮಿಯರ್ ಶೋಗಳನ್ನೇ ಹೆಚ್ಚು ಕಡಿಮೆ ಒಂದು 50 ಸರಿ ನಾವು ತೋರಿಸಿರ್ಬೋದು ಇದು ಸಂತೋಷ್ ಟಾಕೀಸ್ ಮೇಲ್ಗಡೆ ಒಂದು ಪ್ರೀಮಿಯರ್ ಶೋ ಇದೆ ಅದರಲ್ಲಿ ಸುಮಾರು ಸಲ ತೋರಿಸಿದ್ರು ನೈಸ್ ಇಷ್ಟೆಲ್ಲ ಆದ್ರೂ ಸರಿಯಾದ ರೀತಿಯ ಒಂದು ರೆಸ್ಪಾನ್ಸ್ ನಮಗೆ ಸಿಗಲಿಲ್ಲ ಅನ್ನೋದೇ ನಮ್ಮ ಒಂದು ದೌರ್ಭಾಗ್ಯದ ಒಂದು ವಿಚಾರ ಆದ್ದರಿಂದ ಇದು ನಮಗಾದ ಒಂದು ಕೈ ಅನುಭವದ ಆಧಾರದ ಮೇಲೆ ಇವತ್ತು ನಿರ್ಮಾಣ ಪ್ರಪಂಚಕ್ಕೆ ಬರತಕ್ಕಂಥ ನಿರ್ಮಾಪಕರಿಗೆ ಆಗಲಿ ನಿರ್ದೇಶಕರಿಗೆ ಆಗಲಿ ಸೂಕ್ತವಾದ ಎಚ್ಚರಿಕೆ ಆಲೋಚನೆ ಮುಂಜಾಗ್ರತೆಗಳನ್ನ ಇಟ್ಟುಕೊಂಡು ಚಿತ್ರ ನಿರ್ಮಾಣ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನೋವಿನಿಂದ ನಾನು ಈ ಒಂದು ಇನ್ಸಿಡೆಂಟ್ನ ವೀಕ್ಷಕರೇ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಆನ್ಲೈನ್ ಮೀಡಿಯಾ ಸಮಸ್ತ ವೀಕ್ಷಕರಿಗೆ ಧನ್ಯವಾದಗಳು ಈ ಆನ್ಲೈನ್ ಮೀಡಿಯಾ ಸಂಸ್ಥೆಯವರು ನನ್ನಂಥ ಎಷ್ಟೋ ನಿರ್ಮಾಪಕರುಗಳನ್ನ ನಿರ್ದೇಶಕರುಗಳನ್ನ ತಾಂತ್ರಿಕ ವರ್ಗದವ್ರನ್ನ ಸಮಸ್ತ ಕನ್ನಡ ಸಿನಿಮಾ ಜಗತ್ತನ್ನು ಪರಿಚಯಿಸುತ್ತಾ ಒಂದು ಹೊಸ ಸಾಹಸ ಮಾಡ್ತಾ ಇದ್ದಾರೆ ಇವರ ಸಾಹಸ ಯಶಸ್ವಿಯಾಗಲಿ ಈ ವಿಡಿಯೋ ಲೈಕ್ ಆಗಿದ್ದರೆ ತಾವು ಸಹ ರೆಡ್ ಬಟನ್ ಒತ್ತೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಬೇಕು ಅಂತೇಳಿ ನಾನು ತಮ್ಮೆಲ್ಲರನ್ನು ಕೋರ್ತೇನೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಖುಷಿ ಆಯಿತು ನಿಮ್ಮ ಹೆಸರು ಕೇಳಿದ್ವಿ ಬಿ ಎಂ ಕುಮಾರ್ ಸರ್ ಅಂತ ಬಟ್ ಹಲವಾರು ವಿಷಯಗಳು ನಿಮ್ಮಿಂದ ಇವಾಗ ನಾವು ತುಂಬ ತಿಳ್ಕೊಂಡ್ವಿ ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೀವನದ ಏಳು ಬೀಳುಗಳನ್ನೆಲ್ಲ ಕೇಳಿದ್ದೀವಿ ತುಂಬ ಧನ್ಯವಾದಗಳು ಸರ್ ನಿಮಗೂ ಧನ್ಯವಾದಗಳು ನನಗೂ ತುಂಬ ಸಂತೋಷ ಆಯಿತು ನನ್ನ ಅನುಭವಗಳನ್ನ ಹೇಳ್ಕೊಂಡಿದ್ರೆ ಸೊ ಇಷ್ಟೊತ್ತು ಬಿ ಎಂ ಕುಮಾರ್ ಸರ್ ಅವರು ನಮ್ಮ ಜೊತೆಗೆ ಅವ್ರ ಜೀವನದ ಬಗ್ಗೆ ಅವ್ರು ಯಾವ್ಯಾವ ಸಿನಿಮಾ ಮಾಡಿದ್ದಾರೆ ಅವರ ಜೀವನದಲ್ಲಿ ಎಷ್ಟು ಏಳು ಬೀಳುಗಳನ್ನ ನೋಡಿದ್ದಾರೆ ಅದನ್ನೆಲ್ಲ ಹಂಚ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲದೆ ಅವರಿಂದ ಹಲವಾರು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ ಸೊ ಈ ಚಾನೆಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ